ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಈ ವರ್ಷ SSLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳೆಲ್ಲ ಪಾಸ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಇದೆ. ಆ ರೀತಿ ಸಾಕಷ್ಟು ಮಾಹಿತಿಗಳು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಕೂಡ ಆಗ್ತಾಯಿದೆ, ಅದರ ಬಗ್ಗೆ ಕ್ಲಾರಿಫೈನ ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಎಲ್ಲ SSLC ವಿದ್ಯಾರ್ಥಿಗಳು ಗಮನಿಸಬೇಕಾದ ಪ್ರಮುಖ ಅಂಶ, ಇಲ್ಲಿ ಯಾವುದೇ ರೀತಿ ಅಧಿಕೃತ ಆದೇಶ ಕೂಡ ಬಂದಿಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತೀವಿ ಅಂತ. ಬಟ್ ಈ ವರ್ಷ ರಿಸಲ್ಟ್ ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದರ ಅನ್ವಯ ವಿದ್ಯಾರ್ಥಿಗಳಿಗೆ ಶೇಕಡ 10% ಗ್ರೇಸ್ ಅಂಕ ಕೂಡ ಬರ್ತದೆ. ನೀವು ಕನಿಷ್ಠ 3 ವಿಷಯಗಳಲ್ಲಿ ಪಾಸ್ ಆದರೆ ಇನ್ನು ಉಳಿದ 3 ವಿಷಯಗಳಲ್ಲಿ ಪಾಸಾಗಲು ಒಂದು ಕನಿಷ್ಠ 5-10 ಅಂಕ ಬೇಕಾದರೆ ಉಳಿದ 3 ವಿಷಯಗಳಲ್ಲಿ ನೀವು ಉತ್ತೀರ್ಣ ಕೂಡ ಆಗ್ತೀರಾ. ಬಟ್ ಈ ವರ್ಷ ಏನು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಭಾಷಾ ವಿಷಯದಲ್ಲಿ 10 ಅಂಕ, ಅದೇ ರೀತಿ ಸಬ್ಜೆಕ್ಟ್ ವಿಷಯದಲ್ಲಿ ಐಚ್ಛಿಕ ವಿಷಯದಲ್ಲಿ 8 ಅಂಕ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಬಟ್ ಇದು 10% ಅಂದರೆ ಮ್ಯಾಕ್ಸಿಮಮ್ 3 ವಿಷಯದಲ್ಲಿ ಮಾತ್ರ ನಮಗೆ ಮ್ಯಾಕ್ಸಿಮಮ್ 3 ವಿಷಯಕ್ಕೆ ಸಿಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಇದು ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತೀರಾ ಅಥವಾ ಇನ್ನು ಕೆಲವೇ ಅಂಕಗಳು ಬಂದರೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗೋಕ್ಕೆ ಕೆಲವು ಅಂಕಗಳು ಬೇಕಿರುತ್ತೆ, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗ್ರೇಸ್ ಅಂಕ ಅಪ್ಲಿಕೇಬಲ್ ಆಗುತ್ತೆ. ಇದನ್ನು ನೋಡ್ತಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಉತ್ತೀರ್ಣರಾಗೋದು ಸತ್ಯ. ಬಟ್ 100%-100% ರಿಸಲ್ಟ್ ಕೂಡ ಬರ್ತದೆ, ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಏನೇ ಇದ್ದರೂ ಫೇಲ್ ಆಗೋರು ಇದ್ದಾರೆ. ಬಟ್ ಈ ಬಾರಿ ಗ್ರೇಸ್ ಅಂಕ ನೀಡಿರೋ ಅನ್ವಯ ವಿದ್ಯಾರ್ಥಿ ಸ್ನೇಹಿ ಆಗಿರುತ್ತೆ, ಗ್ರೇಸ್ ಅಂಕ ಕೂಡ ಸಿಗುತ್ತೆ. ಬಟ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ನಿಮ್ಮ ಪಾಡಿಗೆ, ಅದು ತನ್ನ ಪಡೆಯುತ್ತಾನೋ, ಗ್ರೇಸ್ ಮಾರ್ಕ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಆದೇಶದ ಪ್ರಕಾರ. ಇದು ಇವತ್ತಿನ